ಹಾಯ್ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಮಾಡಿ ತೋರಿಸುವ ರೆಸಿಪಿ ಆಂಧ್ರ ಸ್ಟೈಲ್ ಚಿಲ್ಲಿ ಚಿಕನ್. ಪ್ಲೀಸ್, ನನ್ನ ಚಾನಲನ್ನು ಇದುವರೆಗೂ ಸಬ್ಸ್ಕ್ರೈಬ್ ಮಾಡದವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಈಗ ಆಂಧ್ರ ಸ್ಟೈಲ್ ಚಿಲ್ಲಿ ಚಿಕನ್ ಮಾಡಲಿಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಂತ ನೋಡಿಕೊಂಡು ಬರೋಣ. 1 ಕೆಜಿ ಚಿಕನ್, 2 ನೀರುಳ್ಳಿ, ಖಾರಕ್ಕನುಗುಣ ಹಸಿಮೆಣಸು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಸ್ವಲ್ಪ ಕೊರಿಯಂಡರ್ ಲೀವ್ಸ್, ಸ್ವಲ್ಪ ಅರಶಿನ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಚಿಲ್ಲಿ ಚಿಕನನ್ನು ಹೇಗೆ ಮಾಡುವುದಂತ ನೋಡೋಣ. ಫಸ್ಟ್ ನಾನಿಲ್ಲಿ 2 ನೀರುಳ್ಳಿಯನ್ನು ತೆಕ್ಕೊಂಡಿದ್ದೇನೆ. ಆ ನೀರುಳ್ಳಿಯನ್ನು ಸಪೂರವಾಗಿ ಉದ್ದ ಉದ್ದವಾಗಿ ಕಟ್ ಮಾಡಿ ಬದಿಗಿಟ್ಕೊಳ್ಳಿ. ಈ ಚಿಲ್ಲಿ ಚಿಕನ್ ಮಾಡಲಿಕ್ಕೆ ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ ಬೇಕಂತೇನಿಲ್ಲ, ಖಾಲಿ ಆನಿಯನ್ ಮತ್ತು ಗ್ರೀನ್ ಚಿಲ್ಲಿ ಇದ್ದರೆ ಸಾಕು. ಮತ್ತು ಎಲ್ಲರ ಮನೆಯಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಗೂ ಸೋಯಾ ಸಾಸ್ ಇರ್ತದೆಯೇ, ಜಸ್ಟ್ ಅಷ್ಟೇ ಇಂಗ್ರೀಡಿಯೆಂಟ್ಸ್ ಬೇಕಾಗಿರೋದು. ತುಂಬ ಈಸಿಯಾಗಿ ಮತ್ತು ಕ್ವಿಕ್ಕಾಗಿ ಮಾಡುವ ರೆಸಿಪಿ. ಯಾರು ಖಾರ ಇಷ್ಟಪಡ್ತಾರೆ ಅವರಿಗೆ ಈ ರೆಸಿಪಿ ತುಂಬ ಇಷ್ಟ ಆಗ್ತದೆ, ಯಾಕೆಂದರೆ ಈ ರೆಸಿಪಿಗೆ ನಾವು ಗ್ರೀನ್ ಚಿಲ್ಲೀಸ್ ಯೂಸ್ ಮಾಡ್ತೇವೆ, ಹಾಗಾಗಿ ಅದು ಸ್ವಲ್ಪ ಖಾರ ಇರ್ತದೆ ಅಷ್ಟೇ. ಖಾರ ಕಮ್ಮಿ ಇಷ್ಟಪಡುವವರು ಗ್ರೀನ್ ಚಿಲ್ಲಿಯನ್ನು ಸ್ವಲ್ಪ ಕಮ್ಮಿ ಹಾಕಿ. ಆಂಧ್ರ ಸ್ಟೈಲ್ ಚಿಲ್ಲಿ ಚಿಕನ್ ಮಾಡಲಿಕ್ಕೆ ಮ್ಯಾರಿನೇಷನ್ ಎಂತ ಅಗತ್ಯ ಇಲ್ಲ, ನೀವು ಜಸ್ಟ್ 15-20 ನಿಮಿಷದೊಳಗಡೆ ಈ ರೆಸಿಪಿಯನ್ನು ಮಾಡ್ಬೋದು. ಈಗ ಒಂದು ಮಿಕ್ಸಿ ಜಾರ್ ತಗೊಂಡು ಚಿಲ್ಲಿಯನ್ನು ಇಲ್ಲಿ ಕ್ರಶ್ ಮಾಡಬೇಕು. ಜಸ್ಟ್ ಒಂದು ಸಲ ಮಿಕ್ಸಿ ಕಿರ್ರ ಮಾಡಿದರೆ ಸಾಕು, ಫುಲ್ ಕ್ರಶ್ ಆಗ್ತದೆ. ನೋಡಿ, ಈಗ ಚಿಲ್ಲಿಯನ್ನು ಬದಿಗಿಟ್ಕೊಳ್ಳಿ. ಈಗ ಆಂಧ್ರ ಸ್ಟೈಲ್ ಚಿಲ್ಲಿ ಚಿಕನನ್ನು ತಯಾರಿಸುವ ವಿಧಾನ. ಇಲ್ಲಿ ಮಿಕ್ಸಿಂಗ್ ಮಾಡುವಾಗಲೇ ಬಾಯಲ್ಲಿ ನೀರು ಬರ್ತದೆ, ಅಷ್ಟು ರುಚಿಯಾಗಿರ್ತದೆ, ಯಾಕೆಂದರೆ ಖಾರ ಮತ್ತು ಟ್ಯಾಂಜಿಯಾಗಿರ್ತದೆ ಇದು. ಯಾರು ಖಾರ ಇಷ್ಟಪಡ್ತೀರ ಅವರಿಗೆ ನಿಜವಾಗ್ಲೂ ಖುಷಿ ಆಗ್ತದೆ. ಈಗ ಗ್ಯಾಸನ್ನು ಆನ್ ಮಾಡಿ ಗ್ಯಾಸ್ ಮೇಲೆ ಒಂದು ಪಾತ್ರೆಯನ್ನು ಇಡಿ. ಆ ಪಾತ್ರೆಗೆ 1-2 ಟೇಬಲ್ ಸ್ಪೂನ್ ತೆಂಗಿನೆಣ್ಣೆಯನ್ನು ಹಾಕಿ, ನೀವಿಲ್ಲಿ ಯಾವ ಆಯಿಲ್ ಸಹ ಯೂಸ್ ಮಾಡ್ಬೋದು. ಈಗ ಕಟ್ ಮಾಡಿಟ್ಟ ನೀರುಳ್ಳಿಯನ್ನು ಪಾತ್ರೆಗೆ ಹಾಕಿ ಒಳ್ಳೆ ಮಾಡಿ ಫ್ರೈ ಮಾಡಿ. ಇಲ್ಲಿ ನಾನು 2 ಚಿಲ್ಲಿಯನ್ನು ಉದ್ದ ಉದ್ದದಾಗಿ ಕಟ್ ಮಾಡಿ ಇಟ್ಟಿದ್ದೇನೆ. ಆ ಚಿಲ್ಲಿಯನ್ನು ಈಗ ಆ್ಯಡ್ ಮಾಡಿ ಈಗ ಇಷ್ಟು ಫ್ರೈ ಆಗ್ತಾ ಬರುವಾಗ ನೀವು ಕ್ರಶ್ ಮಾಡಿಟ್ಟ ಚಿಲ್ಲಿ ಇತ್ತಲ್ಲ, ಆ ಕ್ರಶ್ ಮಾಡಿಟ್ಟ ಚಿಲ್ಲಿಯನ್ನು ಈಗ ಆ್ಯಡ್ ಮಾಡಿ. ಒಳ್ಳೆ ಮಾಡಿ ಮಿಕ್ಸ್ ಮಾಡಿ. ಗ್ಯಾಸ್ ಆದಷ್ಟು ಲೋ ಫ್ಲೇಮಲ್ಲಿ ಇರಲಿ, ಯಾಕಂದರೆ ಈಗ ಚಿಲ್ಲಿ ಹಾಕಿದ ಮೇಲೆ ಫುಲ್ ಪ್ರೆಷರಲ್ಲಿ ಅದು ಖಾರದ ಅಂಶ ಎಳ್ಕೊಳ್ತದೆ. ಹಾಗಾಗಿ ಈಗ 1 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಆ್ಯಡ್ ಮಾಡಿ ತುಂಬ ಖಾರ ಇರೋದ್ರಿಂದ ನೀವಿಲ್ಲಿ ಮಿಕ್ಸ್ ಮಾಡುವಾಗ ಸ್ವಲ್ಪ ದೂರ ಇದ್ದರೆ ಒಳ್ಳೆಯದು. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಸ್ವಲ್ಪ ಅರಶಿನವನ್ನು ಆ್ಯಡ್ ಮಾಡಿ, ಹಾಗೆ ನೀವು ತೊಳೆದಿಟ್ಟ ಚಿಕನನ್ನು ಈಗ ಪಾತ್ರೆಗೆ ಹಾಕಿ. ಇಲ್ಲಿ ನಾನು ಚಿಲ್ಲಿ ಚಿಕನಿಗೆ ಮೀಡಿಯಂ ಸೈಜಿದ್ದು
ಪೀಸನ್ನು ಮಾಡಿದ್ದೇನೆ. ನೀವು ಮೀಡಿಯಂ ಸೈಜೇ ಪೀಸನ್ನು ಯೂಸ್ ಮಾಡಿ, ಒಳ್ಳೆ ಮಾಡಿ ಮಿಕ್ಸ್ ಮಾಡಿ. ಈಗ ಚಿಕನ್ ಬೇಯಲಿಕ್ಕೆ ಬೇಕಾಗುವಷ್ಟು ನೀರನ್ನು ಇಲ್ಲಿ ಆ್ಯಡ್ ಮಾಡಬೇಕು. ನಾನಿಲ್ಲಿ 1.5 ಗ್ಲಾಸ್ ನೀರನ್ನು ಆ್ಯಡ್ ಮಾಡಿದ್ದೇನೆ. ಚಿಕನ್ ಒಳ್ಳೆ ನೀರಲ್ಲಿ ಬೆಂದರೆ ಒಳ್ಳೆ ಸಾಫ್ಟ್ ಆಗಿ ಬರ್ತದೆ, ಯಾಕೆಂದರೆ ನಾವಿಲ್ಲಿ ಮ್ಯಾರಿನೇಟ್ ಮಾಡೋದಿಲ್ಲ. ಹಾಗಾಗಿ 5 ನಿಮಿಷ ಒಳ್ಳೆ ಹೈ ಫ್ಲೇಮಲ್ಲಿ ಒಳ್ಳೆ ಬೇಯಲಿ. ನೋಡಿ, ಒಳ್ಳೆ ಕುದಿ ಬರ್ತಾ ಉಂಟು. ಇಷ್ಟಾಗುವಾಗ ನೀವು 1 ಟೇಬಲ್ಸ್ಪೂನ್ ಸೋಯಾ ಸಾಸನ್ನು ಆ್ಯಡ್ ಮಾಡಿ. ನೋಡಿ, ಸೋಯಾ ಸಾಸ್ ಹಾಕಿದ ಕೂಡಲೇ ಕಲರ್ ಚೇಂಜ್ ಆಯಿತು. ಯಾರೆಲ್ಲ ನನ್ನ ಚಾನಲನ್ನು ಇದುವರೆಗೂ ಲೈಕ್ ಮಾಡಲಿಲ್ಲ ಅವರೆಲ್ಲ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಚಿಕನ್ ಒಳ್ಳೆ ಬೆಂದಿದೆ ಹಾಗೂ ಸೋಯಾ ಸಾಸ್ ಇದ್ದು ಸ್ಮೆಲ್ ಒಳ್ಳೆ ಬರ್ತಾ ಉಂಟು. ಈಗ ಕಟ್ ಮಾಡಿಟ್ಟ ಕೋರಿಯಂಡರ್ ಲೀವ್ಸನ್ನು ಆ್ಯಡ್ ಮಾಡಿ 1-2 ನಿಮಿಷ ಲೋ ಫ್ಲೇಮಲ್ಲಿ ಬೇಯಲಿ. ಆಗ ಕೋರಿಯಂಡರ್ ಇದ್ದು ಫ್ಲೇವರ್ ಆ ಚಿಕನ್ ಎಳ್ಕೊಳ್ತದೆ. ಅಷ್ಟೊಳಗಡೆ ನಾವು ಇಲ್ಲಿ ಕಾರ್ನ್ಫ್ಲವರ್ ಇದ್ದು ಪೇಸ್ಟನ್ನು ತಯಾರಿಸುವ. ಇಲ್ಲಿ ನಾನು 1 ಟೀಸ್ಪೂನ್ ಕಾರ್ನ್ಫ್ಲವರ್ ತಗೊಂಡಿದ್ದೇನೆ. ಅದಕ್ಕೆ ಬೇಕಾಗುವಷ್ಟು ನೀರನ್ನು ಆ್ಯಡ್ ಮಾಡಿದ್ದೇನೆ. ಜಾಸ್ತಿ ಕಾರ್ನ್ಫ್ಲವರ್ ಬೇಕಂತಿಲ್ಲ, ಖಾಲಿ 1 ಟೀಸ್ಪೂನ್ ಸಾಕು. ಒಳ್ಳೆ ಲಂಪ್ಸ್ ಇಲ್ಲದೆ ಒಳ್ಳೆ ಮಾಡಿ ಮಿಕ್ಸ್ ಮಾಡಿ ಸ್ಪೂನಲ್ಲಿ. ಈಗ ಬೇಯ್ತಾ ಇರುವ ಚಿಕನಿಗೆ ಈ ಕಾರ್ನ್ಫ್ಲವರ್ ಪೇಸ್ಟನ್ನು ಹಾಕಿ. ಈಗ ಕಾರ್ನ್ಫ್ಲವರ್ ಪೇಸ್ಟ್ ಹಾಕುವಾಗ ನೀವು ಗ್ಯಾಸ್ ಫ್ಲೇಮನ್ನು ಲೋ ಇಡಬೇಕು, ಯಾಕೆಂದರೆ ಆ ಪೇಸ್ಟ್ ಹಾಕಿದ ಕೂಡಲೇ ಗ್ರೇವಿ ಥಿಕ್ನೆಸ್ ಆಗ್ತದೆ. ನೋಡಿ, ಈಗ ತೆಳು ತೆಳು ಇತ್ತು ಕಾರ್ನ್ಫ್ಲವರ್, ಹಾಕಿ 1 ಸೆಕೆಂಡಲ್ಲಿ ಗ್ರೇವಿ ಥಿಕ್ ಆಯಿತು. ಹಾಗಾಗಿ ಗ್ಯಾಸ್ ಯಾವತ್ತೂ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ಒಳ್ಳೆ ಮಾಡಿ ಮಿಕ್ಸ್ ಮಾಡಿ. ನೋಡಿ, ಗ್ರೇವಿ ಈ ಹದಕ್ಕಿದ್ರೆ ಸಾಕು. ಈಗ ನೀವು ಉಪ್ಪು ಖಾರ ಎಲ್ಲ ಕರೆಕ್ಟ್ ಉಂಟಾ ಅಂತ ಚೆಕ್ ಮಾಡಬೇಕು. ಒಂದು ವೇಳೆ ಉಪ್ಪು ಕರೆಕ್ಟ್ ಇಲ್ಲದಿದ್ದರೆ ನೀವು ಇಲ್ಲಿ ಆ್ಯಡ್ ಮಾಡ್ಬೋದು. ಮತ್ತು ಜಾಸ್ತಿ ಥಿಕ್ ಆದಮೇಲೆ ಉಪ್ಪೆಲ್ಲ ಆ್ಯಡ್ ಮಾಡಲಿಕ್ಕೆ ಆಗೋದಿಲ್ಲ. ನೋಡಿ, ಬಾಯಲ್ಲಿ ನೀರು ಬರ್ತದೆ ನೋಡುವಾಗಲೇ, ಅಷ್ಟೇ ರುಚಿಯಾಗಿರ್ತದೆ. ತುಂಬ ಈಸಿ ಮತ್ತು ಕ್ವಿಕ್ ಆದ ರೆಸಿಪಿ ಇದು. ಇದನ್ನು ನೀವು ಚಪಾತಿ ಜೊತೆ, ಪೂರಿ ಜೊತೆ, ಪರಾಟದ ಜೊತೆ ಸೇವಿಸ್ಬೋದು. ನೀವು ಮಾಡಿ ಮತ್ತು ಹೇಗಾಗಿದೆ ಅಂತ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ. ರುಚಿಯಾದ ಆಂಧ್ರ ಸ್ಟೈಲ್ ಚಿಲ್ಲಿ ಚಿಕನ್ ರೆಡಿಯಾಗಿದೆ. ಥ್ಯಾಂಕ್ ಯು.